ಮಗ ನಿಂತಂದ್ರೆ ಗೆಲ್ತಾರೆ ಅಪ್ಪ ನಿಂತರ ಗೆಲ್ತಿದ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹೋಮತ್ತಿಂದ ಗೆಲ್ಸ್ಕೊಡ್ತೀವಿ ಇಂಥ ನಾಯಕರು ಕರ್ಕೊಂಡ್ವಲ್ಲ ಹೊಸ ತಾಪ ನಾವು ಬರೀ ನಾಮಿನೇಷನ್ ಮಾಡ್ಬಿಟ್ಟು ಅವ್ರ ಸ್ಟೇಟ್ ಟೂರ್ ನೋಡ್ಕೊಂಡ್ರೆ ಸಾಕು ಸ್ಟೇಟಲ್ಲಿ ಅಲ್ಲಿ ಅತಿ ಹೆಚ್ಚು ಲೀಡಿಂದ ಗೆಲ್ಸ್ಕೊಡ್ತೀವಿ ನಾವು ಕೋಲಾರದಲ್ಲಿ ಅವ್ರು ನೂರಕ್ಕೆ ನೂರ್ ಪರ್ಸೆಂಟ್ ಗೆಲ್ತಾರೆ ನೂರ್ ನೂರ್ ಪರ್ಸೆಂಟ್ ಗೆದ್ದೇ ಗೆಲ್ತಾರೆ ಅವರು ಏನೇ ಮಾಡಿದ್ವಿ ಸರ್ ಮುಖ್ಯಮಂತ್ರಿ ಆಗುದಂತೂ ಖಂಡಿತ ಈಗ ಒಂದು ವಿದ್ಯಾಭ್ಯಾಸ ಕೊಡಕ್ ಆಗ್ತಾ ಇಲ್ಲ ತರ್ಟಿ ಫೈವ್ ಇಂದ ಫಿಫ್ಟಿ ತನಕನು ಲೀಡಲ್ ಗೆಲ್ತಾರೆ ಸಾವಿರ ಲೀಡಲ್ ಗೆಲ್ತಾರೆ ಒಂದು ಲಕ್ಷ ಲೀಡಲ್ ಗೆಲ್ಸ್ಬೇಕು ದಿನನಿತ್ಯ ಜನ ಕೈ ಸಿಗುವಂತ ಶಾಸಕ ಅಂತಂದ್ರೆ ನಮ್ ಯತೀಂದ್ರ ಸಿದ್ದರಾಮಯ್ಯನವರು ವೀಕ್ಷಕರೇ ನಮಸ್ಕಾರ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಸಂಗ್ರಹ ಮುಂದುವರೆದೈತೆ ನಾನೀಗ ಅಹ್ ವರುಣಾ ವಿಧಾನಸಭಾ ಕ್ಷೇತ್ರ ಇದು ಟಿನರಸಿಪುರ ತಾಲೂಕು ಸೇರುತ್ತೆ ಇಟ್ಟು ಒಳ್ಳೆ ಗ್ರಾಮದಲ್ಲಿ ಈಗ ನನ್ನ ಜೊತೆ ಇಲ್ಲಿ ಗ್ರಾಮಸ್ಥರು ಅವ್ರೆ ನಮಸ್ಕಾರ ಬೃದರ್ ಹೇಳಿ ಸರ್ ನಮಸ್ತು ನವೀನ್ ಅಂತ ಮಾಡ್ತೀರಿ ಕೂಲಿ ಕೆಲಸ ಕೂಲಿ ಕೆಲಸ ಮಾಡ್ತೀರಾ ಎಚ್ ಎಲ್ದಾ ಸಿದ್ದರಾಮಯ್ಯ ಅವರು ಬಂದಿದ್ರು ಎರಡ್ ಸಾವಿರದ ಹದ್ಮೂರಲ್ಲಿ ಸಿದ್ದರಾಮಯ್ಯ ಇಲ್ಲಿ ಗೆದ್ದು ಸಿಎಂ ಆದ್ರು ಆದ್ರು ಹೌದು ಅವ್ರ ಮಗನ ಕ್ಷೇತ್ರ ಬಿಟ್ಟು ಚಾಮುಂಡೇಶ್ವರಿಗೆ ಹೋಗಿ ಸೂತ್ರ ಬದಾಮಿಲ್ ಗೆದ್ರು ಹೌದು ಈ ಮತ್ತೆ ಕ್ಷೇತ್ರ ಕೋಲಾರನ ಚಾಮರಾಜಪೇಟೆ ಚಿಕ್ಕನಾಯಕೊಂಡಿರ್ತಾವೆ ಬಂದ್ರೆ ಬೆಟ್ರ್ ಸರ್ ಅವರು ಯಾಕೆ ಬರ್ಬೇಕು ಅವ್ರ ಇಲ್ಲಿಗೆ ಸರ್ ಅವ್ರು ಇದ್ರೆ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಐತವೆ ಸರ್ ಯಾವ್ದೇ ಕಾಮಗಾರಿಗಳಾದ್ರೂ ವಿಳಂಬ ಆಗಲ್ಲ ತ್ವರಿತವಾಗಿ ಬೇಗ ಬೇಗ ಕೆಲಸ ಕಾರ್ಯಗಳು ಆಯ್ತವೆ ಆದ್ರಿಂದ ಇಲ್ಲಿ ಅವರು ನಿಂತಂದ್ರೆ ಸೇಫ್ ಒಂದು ಇಲ್ಲಿ ಅಭಿಮಾನಿಗಳು ಅಷ್ಟೇ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಾಗಿ ಇದು ಪ್ರೀತಿಸ್ತಾರ ಅಷ್ಟೇ ನೀವೇನು ಹೇಳ್ತಾ ಇದ್ರೆ ಗೌಡ್ರೆ ಅವ್ರು ಸಿದ್ದರಾಮಯ್ಯ ಅವ್ರು ಬಂದ್ರೆ ಒಳ್ಳೇದು ಸರ್ ಇಲ್ಲಿ ಯಾವ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೇದೇ ಇಲ್ಲಿ ಪ್ರತಿಗ ನೀವೆಲ್ಲ ಎರಡ್ ಸಾವಿರದ ಕೆಲ್ಸಗಳು ತುಂಬಾ ಇದೆ ಹೇಳು ಒಂದು ಎರಡಲ್ಲ ಈ ಸಾರಿ ಅವ್ರ ಮಗ ಬಂದ್ಮೇಲೆ ನಮ್ಗ ಕೆಲಸಗಳು ಸ್ವಲ್ಪ ಅವರಷ್ಟು ಕೆಲ್ಸ ಮುಂದುವರೆದಿಲ್ಲ ಅವ್ರ ಬಂದ್ರೆ ನಮ್ಗ ಭಾರಿ ಅತಿ ಹೆಚ್ಚಾಗಿ ಕೆಲಸ ಕಾರ್ಯಗಳು ನೀವೆಲ್ಲ ಹೇಳ್ತಾ ಇದ್ರಿ ಎಂಟ್ರಲ್ಲಿ ಗೆದ್ದಿದ್ರು ಹದ್ಮೂರಲ್ಲಿ ಗೆದ್ದಿದ್ರು ಹದ್ ಸಿ ಸಿಎಂ ಆದ್ರು ಬಟ್ ಅವ್ರ ಹದ್ನೆಂಟಲ್ಲಿ ಸೋತಾಗ್ ನಿಮ್ಗೆ ಸರ್ ನಮ್ ತುಂಬಾ ಆಯ್ತು ಅಂದ್ರೆ ನಮ್ ಕ್ಷೇತ್ರದಲ್ಲಿ ಸೋತಿಲ್ಲ ಅವ್ರು ಸೋತಿರೋದು ಚಾಮುಂಡೇಶ್ವರಿಲಿ ನಮ್ಮ ಕ್ಷೇತ್ರದಲ್ಲಿ ಅವ್ರು ಪ್ರಥಮವಾಗಿ ನಿಂತು ವಿರೋಧ ಪಕ್ಷ ನಾಯಕರಾದ್ರು ನಮ್ ಕ್ಷೇತ್ರದಲ್ಲಿ ನಿಂತು ಮುಖ್ಯಮಂತ್ರಿ ಆದ್ರು ಮತ್ತೆ ಈ ಬಾರಿ ಈ ಕ್ಷೇತ್ರದಲ್ಲಿ ನಿಂತಂದ್ರೆ ಅವ್ರ ಮುಖ್ಯಮಂತ್ರಿ ಆಗುವಂತ ನಮಗೂ ಸಂತೋಷ ಆಯ್ತದ ನಾವ್ ಆಗ್ಲಿಂದ ಬಾರಿ ಪ್ರೀತಿಸ್ತೀವಿ ಇಷ್ಟ ಪಡ್ತೀವಿ ತಾವೇನು ಹೇಳ್ತೀರಿ ಸರ್ ತುಂಬಾ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿದೆ ಅವ್ರದ್ದು ವರ್ಣಾಚಾರ ಇರ್ಬೋದು ರಸ್ತೆ ಆಗ್ಬೋದು ಊರ ಗ್ರಾಮದ ಅಭಿವೃದ್ಧಿಗಳಾಗ್ಬೋದು ಎಲ್ಲಾ ತುಂಬಾ ಚೆನ್ನಾಗಾಗಿದೆ ಮತ್ತೆ ಈ ಕ್ಷೇತ್ರ ಬಂದ್ರೆ ಅಭಿವೃದ್ಧಿ ಇನ್ನೂ ಆಗತ್ತೆ ಸರ್ ತಮ್ಮ ಹೆಸರು ಬ್ರದರ್ ಮಾಮೂಲಿ ಗ್ರಾಮ ಪಂಚಾಯಿತಿ मेंबर ಗ್ರಾಮ ಮೆಂಬರ್ मेंबर ಸಿದ್ರಾಮಯ್ಯನವರು 13 ರಲ್ಲಿ ಸಿಎಂ ಆದ್ರು ಸರಿನಾ 18 ರಲ್ಲಿ 13 ರಲ್ಲಿ 13 ರಲ್ಲಿ ಸಿಎಂ ಯತೇಂದ್ರ ಅವರು ಗೆದ್ದಿದ್ರು ಓಕೆ ಆದ್ರೂ ಆದ್ರೆ ಗೆಲ್ತಾರೆ ಈಗ ಏನು ಅಂತಂದ್ರೆ ಇಲ್ಲಿ 13 ರಲ್ಲಿ ಗೆದ್ದು ಸಿಎಂ ಆದಂತ ಸಿದ್ದರಾಮಯ್ಯನವರು ಹೆತ್ತಿಂದ ಅವರು ಕ್ಷೇತ್ರ ಬಿಟ್ಟು ಶામೊಂಡೇಶ್ವರಿಗೆ ಹೋದ್ರು ಸೋತ್ರು ಬಾದಾಮಿ ಗೆದ್ರು ಬಟ್ ಈಗ ಕೋಲಾರ ಚಾಮರಾಜಪೇಟೆ ಚಿಕ್ನಾಕ್ ಕೇಳಿನೋ ಚರ್ಚೆ ಕಡೆ ಚುನಾವಣೆ ಅವ್ರದ್ದು ಸುಮ್ನೆ ಈ ಕ್ಷೇತ್ರದಲ್ಲಿ ಗೆದ್ದು ಸಿಎಂ ಅದ್ರು ಬನ್ನಿ ವಾಪಸ್ ಅಂತ ಕರಿತೀರ ಅವ್ರನ್ನ ಕರಿತೀವಿ ಮಗ ನಿಂತಂದ್ರೆ ಅಪ್ಪ ನಿಂತ್ಕೊಂಡ್ರು ಗೆಲ್ತಿದ್ರೆ ಒಂದು ಆಪ್ಷನ್ ಹೇಳಿದೆ ಸಿದ್ದರಾಮಯ್ಯ ಅವರಿಗೆ ಕಡೆ ಚುನಾವಣೆ ಇದು ಚುನಾವಣಾ ಸಂಧ್ಯಾ ಕಾಲದಲ್ಲಿ ನಾನು ಕೋಲಾರಕ್ಕೆ ಹೋಗ್ತೀನಿ ಚಾಮರಾಜ ಕರಿತಾ ಇದಾರೆ ಅವ್ರನ್ನ ಬಟ್ ನಿಮ್ಮ ವರ್ಣಾ ಕ್ಷೇತ್ರದ ಕಾರ್ಯಕರ್ತರಾಗಿ ನೀವೆಲ್ಲ ಏನಂತೀರಿ ನಾವು ಇಲ್ಲಿಗೆ ಬಯಸ್ತೀವಿ ಸರ್ ಸಿದ್ದರಾಮಯ್ಯವರೇ ಬರಲಿ ಸರ್ ಸಿದ್ದರಾಮಯ್ಯ ಅವ್ರಿಗೆ ಗೆಲ್ಸಿ ಮುಖ್ಯಮಂತ್ರಿ ಮಾಡ್ತೀವಿ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಮುಖ್ಯಮಂತ್ರಿ ಆಗ್ಬೇಕು ಆಯ್ತಾರೆ ಮೊದಲನೇ ಬಾರಿ ಬಂದು ವರ್ಣಾ ಕ್ಷೇತ್ರ ವಿರೋಧ ಪಕ್ಷ ನಾಯಕರಾದ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ರು ಈ ಬಾರಿ ಚಾಮುಂಡೇಶ್ವರಿ ಹೋಗಿ ಹೋಗಿ ಶಾಸಕರಾಗಿ ವಿರೋಧ ಪಕ್ಷ ನಾಯಕರಾಗಿದ್ದಾರೆ ನೆಕ್ಸ್ಟ್ ವರ್ಣಾ ಕ್ಷೇತ್ರಕ್ಕೆ ಬಂದ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಒಳ್ಳೆ ಬಹುಮತದಿಂದ ಗೆಲ್ಸ್ಕೊಡ್ತೀವಿ ಮತ್ತೆ ಮುಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಒಂದು ವಿಚಾರ ಏನದು ಅಂತಂದ್ರೆ ನಿಮ್ಗೆ ಗೊತ್ತು ಅವರೇ ಎರಡು ಸಾವಿರದ ನಾಲ್ಕರಲ್ಲಿ ಒಂದೆರಡು ನಿಮಿಷ ಬ್ರದರ್ ಒಂದು ಎರಡು ಸಾವಿರದ ಆರಲ್ಲಿ ಚಾಮುಂಡೇಶ್ವರಿ ಹಳೆ ಕ್ಷೇತ್ರದಲ್ಲಿ ಇನ್ನೂರ ಐವತ್ತೇಳು ಹೋಟೆಲ್ ಚು ಚುನಾವಣೆಯ ಗೆದ್ದರು ಜೆ ಡಿ ಎಸ್ ಕಾಂಗ್ರೆಸ್ ವಿರುದ್ಧ ಬಟ್ ಕಳೆದ ಚುನಾವಣೆಯಲ್ಲಿ ಅವ್ರು ಸೋತ ನಿಮ್ಗೇನು ಅನ್ಸತ್ತು ಅವಾಗ ಒಬ್ಬ ನಮ್ಮ ರಾಜ್ಯದ ಒಬ್ಬ ಹಿಂದುಳಿದವರು ದಲಿತರು ಮತ್ತು ಅಲ್ಪಸಂಖ್ಯಾತರು ಇವ್ರ ಬಗ್ಗೆ ಕಾಲಾಜಿರ್ತಕ್ಕಂಥ ಒಬ್ಬ ನಾಯಕರನ್ನ ನಮ್ಮ ಚಾಮು ಅಹಿಂದ ವರ್ಗದ ನಾಯಕರನ್ನ ನಾವು ಕಳ್ಕೊಂಡವಲ್ಲ ಅಂತ ನಾವು ಪಶ್ಚಾತ್ತಾಪ ಪಟ್ಟಿದ್ದೀವಿ ನಾವು ಕ್ಷೇತ್ರದ ಜನ ಇರ್ಬೋದು ಇಡೀ ರಾಜ್ಯಕ್ಕೆ ಅವರು ನಾಯಕರು ಹಿಂದುಳಿದ ವರ್ಗಕ್ಕೆ ಅಲ್ಪಸಂಖ್ಯಾತರಿಗೆ ಅಹಿಂದ ಒಂದು ಸಮಾಜಕ್ಕೆ ಒಬ್ಬ ಒಳ್ಳೆ ನಾಯಕರು ಲೀಡರ್ ಇಂತ ನಾಯಕರು ಕಳ್ಕೊಂಡವಲ್ಲ ಅಂತ ಮಾನಸಿಕವಾಗಿ ಮನಸ್ಸಿಗೆ ಬೇಜಾರಾಗಿದೆ ಅಂತ ನಿಮ್ಗೆ ಬಹಳ ಬೇಜಾರಾಯಿತು ಅವತ್ತು ಪಶ್ಚಾತ್ತಾಪ ಆಯ್ತು ಇವತ್ತೆಲ್ಲ ನಿಮ್ಗೆ ಗೊತ್ತು ಇಷ್ಟೆಲ್ಲ ಗೊತ್ತಿದ್ರು ಸಹ ಈಗಲೂ ಅವ್ರನ್ನ ಕೋಲಾರ ಚಾಮರಾಜಪೇಟೆ ಚಿಕ್ಕನಾಯಕಿಹಳ್ಳಿ ಅನ್ನೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಈಗ ನಾವು ತುಂಬು ಹೃದಯದಿಂದ ಹೃದಯದಿಂದ ನಮ್ಮ ಕ್ಷೇತ್ರದ ಮತದಾರರು ಮತ್ತು ಸಾರ್ವಜನಿಕರು ಸಿದ್ದರಾಮಯ್ಯನವ್ರನ್ನ ವರ್ಣ ಕ್ಷೇತ್ರಕ್ಕೆ ನಾವು ಅವ್ರ ಆಹ್ವಾನ ಮಾಡ್ತಾ ಇದೀವಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಯಾಕೆ ಅಲ್ಲೆಲ್ಲ ಇದ್ ಮಾಡ್ತೀರಿ ಇದೊಂದು ಬಾರ ಇಪ್ಪತ್ತ್ ಮೂರಕ್ಕೆ ನೀವು ವರ್ಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ಅಂತ ಹೇಳ್ತಾ ಇದೀವಿ ಅವರು ಲಾಸ್ಟ್ ಡಿಸಿಸನ್ ಏನ್ ತಗೊಳ್ತಾರೋ ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದೆ ಬರೀ ನಾಮಿನೇಷನ್ ಮಾಡ್ಬಿಟ್ಟು ಅವ್ರ ಸ್ಟೇಟ್ ಟೂರ್ ನೋಡ್ಕೊಂಡ್ರೆ ಸಾಕು ಇಲ್ಲಿ ಕಾರ್ಯಕರ್ತರು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ ಅವ್ರನ್ನ ಅತಿ ಹೆಚ್ಚು ಸ್ಟೇಟ್ ಅಲ್ಲಿ ಅತಿ ಹೆಚ್ಚು ಲೀಡ್ ಲೀಡಿಂದ ಗೆಲ್ಸ್ಕೊಡ್ತೀವಿ ಮಾತಾಡಿದೀವಿ ಯತೀಂದ್ರೆ ಕೂಡ ಕೆಪಿಸಿಸಿ ಮುಂದೆಗಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಚುನಾವಣೆ ವೋಟಿಂಗ್ ಆಗ್ಬೇಕಾದ್ರೆ ಎತ್ತಿಂದ ಕೂಡ ಘೋಷಣೆ ಮಾಡೋದ್ರು ನಮ್ ತಂದೆಯವರು ಬರೋ ಬರಲಿ ನಮ್ ಕ್ಷೇತ್ರಕ್ಕೆ ಯಾಕಲ್ಲಿ ಯಾಕೆ ಅಂತ ನಾವು ಸಿದ್ದರಾಮಯ್ಯ ಅವ್ರು ಕೇಳಿದ್ವಿ ನೋಡೋಣ ತಂದ್ರು ಬಟ್ ಹೋಗಿ ಬಿದ್ದು ಈ ಬೆಳವಣಿಗೆ ಆದ್ಮೇಲೆ ನೀವೇನಾರ ಹೋಗಿ ಮಾತಾಡಿದೀರ ಅಂತ ಇವಾಗ ನಾವು ಮುಂದಿನ ದಿನಗಳಲ್ಲಿ ಇನ್ನು ಏನ್ ಬೆಳವಣಿಗೆ ಆಗುತ್ತೆ ನಾವು ಕಾದ್ ನೋಡ್ತಾ ಇದ್ದೀವಿ ಇನ್ನು ಕೆಲವು ದಿನ ಆದ್ಮೇಲೆ ನಾವು ಇವಾಗ ನಾಯಕ್ ನಮ್ಮ ನಾಯಕ ನಮ್ಮ ನಾಯಕರಾದಂತ ಶಾಸಕರು ಅವ್ರ ಹತ್ರ ಚರ್ಚೆ ಮಾಡಿದಾರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ನಾಯಕರ ಹತ್ರ ನಾವು ಅದನ್ನ ನಮ್ಮ ಮತದಾರರು ಏನಿದೀವಿ ಕೋಲಾರದಲ್ಲಿ ಏನಾಗ್ಬೋದು ನಿಂತ್ಕಂಡ್ರಿ ಕೋಲಾರದಲ್ಲಿ ನನ್ನ ಪ್ರಮ್ ಪ್ರಕಾರ ಕೋಲಾರದಲ್ಲಿ ಅವರು ನೂರಕ್ಕೆ ನೂರ್ ಪರ್ಸೆಂಟ್ ಗೆಲ್ತಾರೆ ನೂರಕ್ಕೆ ನೂರ್ ಗೆದ್ದಾಗೆಲ್ತಾರೆ ಸರ್ ಕೋಲಾರ ನಿಂತಾನು ಗೆಲ್ತಾರ ಆದ್ರೂ ಸುಮ್ನೆ ಬೇರೆ ಪಕ್ಷದವರು ಅವ್ರ ಎದುರಿಸಕ್ಕ ಇದ್ ಮಾಡ್ತದ ಅಷ್ಟೇ ವರ್ಣಕ್ ಬಂದ್ರಂತೂ ಇನ್ನೂರ್ ಪರ್ಸೆಂಟ್ ಗೆಲ್ಸೋದ್ ಮುಖ್ಯಮಂತ್ರಿ ಖಂಡಿತ ಎಲ್ಲ ಎಲ್ಲಾ ಪಕ್ಷ ಎಲ್ಲಾ ಪಕ್ಷದ ಅವ್ರ ಮೇಲೆ ವಿರೋಧ ಮಾಡ್ವಾ ಅವ್ರ ಮೇಲೆ ಏನೇ ಹೇಳಿದ್ರು ನೂರ್ ಮೂರು ಪರ್ಸೆಂಟ್ ಗೆದ್ದೆ ಗೆಲ್ತ್ರಿ ಅವ್ರು ನಮ್ಮ ಸಲುವಾಗಿ ಆರ್ ಎಸ್ ಎಸ್ ಅವ್ರು ಬಿಜೆಪಿ ಅವರು ಸುಮ್ನೆ ಅವ್ರನ್ನ ಎದುರಿಸಿ ಏನೇ ಮಾಡ್ತಾರ ಎದ್ರು ಏನೇ ಮಾಡಿದ್ವಿ ಸರ್ ಮುಖ್ಯಮಂತ್ರಿ ಆಗುದಂತ ಖಂಡಿತ ಸಿದ್ದರಾಮಯ್ಯ ಅವ್ರ ಏನಾಗಿದೆ ಅಂದ್ರೆ ಇಲ್ಲಿ ವರ್ಣ ವಿಧಾನಸಭಾ ಕ್ಷೇತ್ರ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ನಾಯಕರುಗಳು ತಮ್ಮ ಜಾತಿ ಬಲದ ಮೇಲೆ ಆಧಾರದ ಮೇಲೆ ಕ್ಷೇತ್ರನ ಆಯ್ಕೆ ಮಾಡ್ಕತ್ತಾರೆ ಸಿದ್ದರಾಮಯ್ಯನವ್ರು ಹಂಗಲ್ಲ ಜಾತ್ಯತೀತ ನಾಯಕರು ಪ್ರತಿಯೊಂದು ಜಾತಿ ಜನ ಬೆಂಬಲದಿಂದ ನಮ್ ಯಾವ ನಮ್ದು ಕ್ಯಾಸ್ಟ್ ಇದೆ ಅಂತ ನಿಲ್ಲಲ್ಲ ಪ್ರತಿ ಒಂದು ಯಾವ್ದೇ ಕ್ಯಾಸ್ಟ್ ಇದ್ರು ಕೂಡ ನಾನು ಫೇಸ್ ಮಾಡ್ತೀನಿ ಅಂತ ಬಂದ್ ನಿಲ್ತಾರೆ ಇಲ್ಲಿ ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ್ ಕಮ್ಯುನಿಟಿ ಐ ಎಚ್ ಇದಾರೆ ಆದ್ರೆ ಲಿಂಗಾಯತ್ ಕಮ್ಯುನಿಟಿ ಅವರು ಸಾಹೇಬರ್ ಕೈ ಹಿಡಿತಾರೆ ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಕೊಡಲ್ಲ ಪ್ರತಿಯೊಂದು ಜನಾಂಗೂ ವಿಶ್ವಾಸದಲ್ಲಿ ಇಟ್ಕೊಂಡು ನಾನು ಯಾಕೆ ಪದೇ ಪದೇ ನಿಮ್ಮನ್ನು ಪ್ರಶ್ನೆ ಮಾಡ್ತಿರೋದು ಬೆಂಗಳೂರಿಂದ ಯಾಕೆ ವರ್ಣ ಬಂದು ಕೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರ ಹಳೇ ಕ್ಷೇತ್ರ ವರ್ಣದಲ್ಲೇ ಉಲ್ಟಾಗೋಗ್ತು ಎಲೆಕ್ಷನ್ ಸರ್ ನೀವು ನೀವಾಗಲೇ ಹೇಳ್ತಾ ಇದ್ದೀರಿ ಬಿಜೆಪಿಯವರು ಜೆ ಡಿ ಎಸ್ ಅವ್ರವ್ರನ್ನ ಅವ್ರನ್ನ ಸೋಲ್ಸ್ಬೇಕು ನಿನ್ ಇದ್ದಾರೆ ಇದಾರೆ ಹಿಂಗೆ ಹೇಳ್ತಾವ್ರೆ ಅಂತ ವರುಣ ಗಟ್ಟಿಯಾಗಿದೆ ವರುಣ ಪ್ರತಿಯೊಬ್ಬ ಕಾರ್ಯಕರ್ತ ಹೇಳಿದ್ರೆ ಇಲ್ಲಿಗೆ ಬನ್ನಿ ನಾವು ಗೆಲ್ಸ್ತೀವಿ ಅಂತ ಬಟ್ ಕೋಲಾರದಲ್ಲಿ ಹಿಂಗೇ ಗೊತ್ತು ಮುನಿಯಪ್ಪನವರು ಒಂದ್ ಬಣ ರಮೇಶ್ ಕುಮಾರ್ ಒಂದ್ ಬಣ ಈಗಿರೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಹೋಗ ಸರಿನಾ ಅಂತ ಪಾರ್ಟಿ ಇನ್ ಮೇಲೆ ಅದು ಹೊರಗಡೆ ಪ್ರಪಂಚದಲ್ಲಿ ಬಣ ಅಂತ ಹೇಳ್ತಾರೆ ಪಕ್ಷ ಅಂತ ಬಂದ್ಮೇಲೆ ಹೈಕಮಾಂಡ್ ಎಂಟ್ರಿ ಆದ್ಮೇಲೆ ಅವರೆಲ್ಲ ಒಟ್ಟು ಕೂತ್ಕೊಂಡು ಒಂದ್ ಮನೆಯವ್ರ ಯಾವತ್ತೂ ಅವ್ರು ಡಿವೈಡ್ ಆಗಲ್ಲ ಅವ್ರ ಒಟ್ಟು ಕೆಲಸ ಮಾಡೇ ಮಾಡ್ತಾರೆ ಅದು ಒಂದು ಪ್ರತಿಷ್ಠೆ ಆಗೋಯ್ತದೆ ಚುನಾವಣೆ ಸಂದರ್ಭದಲ್ಲಿ ನಿಮ್ ಪ್ರಕಾರ ಅಲ್ಲೋದ್ರು ಪರವಾಗಿಲ್ಲ ಅಲ್ಲೋದ್ರು ಸುಮ್ನೆ ಅದು ವಿರೋಧ ವಿರೋಧ ಪಕ್ಷದವರು ಮತ್ತೆ ಬಿ ಜೆ ಪಿ ಅವರು ಅವರು ರಾಜಕಾರಣ ವೈಯಕ್ತಿಕ ಬೇಳಾ ಬೇಯಿಸ್ಕೊಳ್ಳೋದಕ್ಕೆ ಮುನಿಯಪ್ಪ ಅವರು ಆಗಲ್ಲ ಡಿ ಕೆ ಕಂಡ್ರಾಗಲ್ಲ ರಮೇಶ್ ಕುಮಾರ್ ಕಂಡ್ರಾಗಲ್ಲ ಅಂತ ನನ್ನ ಇದುವರೆಗೂ ಕೇಳ್ಸ್ಕೊಂಡು ಈ ವಿಚಾರಕ್ಕೆ ಬರ್ತೀನಿ ಮುನಿಯಪ್ಪ ಸ್ಪಷ್ಟವಾಗಿ ಹೇಳೋರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ನ ಗೆಲ್ಸಂತ ರಮೇಶ್ ಕುಮಾರ್ ಬಣ ಕಟ್ಕೊಂಡು ನಂಬ್ಕೊಂಡು ಬಂದಿದ್ದೀರಿ ಅದನ್ನು ಬಿಡಿ ಗೊಂದಲ ಪರಿಹಾರ ಮಾಡ್ಕೊಂಡು ಕೋಲಾರಕ್ಕೆ ಬನ್ನಿ ಅಂತ ಹೇಳೋರೆ ಈಗ ಮುನಿಯಪ್ಪ ಅವರು ನಮ್ಮ ಒಬ್ಬ ಪಕ್ಷದ ಒಬ್ಬ ಹಿರಿಯ ಮುಖಂಡರು ಒಬ್ಬ ಸಂಸದರಾಗಿದ್ದವರು ಕೇಂದ್ರ ಸಚಿವರಾಗಿದ್ದವರು ಆ ಪಕ್ಷದಲ್ಲಿ ಅವರು ಸಚಿವರಾಗಿ ಸಂಸದರಾಗಿ ಆ ಪಾರ್ಟಿ ಋಣ ಇದೆ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ ನೀವು ಒಬ್ಬ ಒಂದು ಒಬ್ಬ ವ್ಯಕ್ತಿ ಇಟ್ಕೊಂಡು ನೀವು ಬರಬೇಡಿ ಎಲ್ಲರೂ ವಿಶ್ವಾಸ ತಗೊಂಡು ಕೆಲಸ ಮಾಡಿದ್ದಾರೆ ಅವರು ಸಲಹೆ ಏನು ತಪ್ಪೇನಿಲ್ಲ ಅದನ್ನು ಸರಿಪಡಿಸ್ ಅದನ್ನ ಸರಿಪಡಿಸ್ಕೊಂಡು ನಮ್ಮ ನಾಯಕರಾದಂಥವ್ರು ಸಿದ್ದರಾಮಯ್ಯ ಸಾಹೇಬ್ ಕೆ ಪಿ ಸಿ ಸಿಲಿ ನಮ್ಮ ಎಲ್ ಸಿ ಡಿ ಕೆ ಶಿವಕುಮಾರ್ ಇರ್ಬೋದು ಸರಿಪಡಿಸ್ಕೊಂಡು ಚುನಾವಣೆಗೆ ಹೋಗ್ತಾರೆ ಅಂದರೆ ಕಾಂಗ್ರೆಸ್ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರು ಕೆಸ್ ಸೀಟ್ ಗೆಲ್ತಿರಿ ಕಾಂಗ್ರೆಸ್ನವರು ಇವತ್ತಿನ ಪ್ರಕಾರ ನಾನು ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ ಮೀಡಿಯಾದವ್ರದ್ದು ಒಂದಷ್ಟು ಸು ಸುದ್ದಿವಾಹಿನಿಗಳಿದೆ ಆ ಬಿ ಜೆ ಪಿ ಪರವಾಗಿ ಮಾತಾಡ್ತಾರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತಳಮಾಡದಲ್ಲಿ ಸಾರ್ವಜನಿಕರ ಹತ್ರ ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಸಹ ಪಬ್ಲಿಕ್ಕು ಜನ ಈಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ದಿನನಿತ್ಯದ ಬಳಕೆ ಆದಂಥ ಬೆಲೆ ಜಾಸ್ತಿ ಮಾಡಿದ್ದಾರೆ ರೈತ ರಸಗೊಬ್ಬರ ಜಾಸ್ತಿ ಮಾಡಿದ್ದಾರೆ ಮತ್ತೆ ಇತರ ಸಾಮ ಜಿ ಎಸ್ ಟಿ ಮಾಡಿದ್ದಾರೆ ಈ ಥರ ಎಲ್ಲ ಪೆಟ್ರೋಲು ಡೀಸೆಲ್ ಇತರ ಸಾಮಗ್ರಿಗಳು ಎಲ್ಲನೂ ಗಗನಕ್ಕೆ ಇರ್ಸಿದ್ದಾರೆ ಒಬ್ಬ ಕಡು ಬಡವ ಒಂದು ಐನೂರು ರೂಪಾಯಿ ಕೂಲಿ ಮಾಡೋ ಅಂತವನು ಅವ್ನ ಸಂಸಾರನ ವ್ಯ ವ್ಯವಸ್ಥಿತವಾಗಿ ಒಂದು ಒಳ್ಳೆ ಸಂಸಾರ ನಡೆಸ್ತಕ್ಕಾಗ್ತಾ ಇಲ್ಲ ಅವ್ರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಕ್ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಜನ ಇವತ್ತು ಇದೆ ಈ ಪರಿಸ್ಥಿತಿಲಿ ಇದಾರೆ ಇದರಿಂದ ಜನ ಬೇಸತ್ತಿದ್ದಾರೆ ಬೇಸತ್ತಿದ್ರಿಂದ ಜನ ಬಯಸಿದ್ದಾರೆ ಇವತ್ತು ಬದಲಾವಣೆ ಬಯಸಿದ್ದಾರೆ ನೂರ್ ನೂರ ಐವತ್ತು ನೂರ ಸೀಟ್ ಬರೋದಂತೂ ಸತಾ ಸಿದ್ಧ ಅಂತ ನಾನು ಹೇಳೋದಕ್ಕೆ ನನ್ ಇಷ್ಟ ಒಂದು ವಿಷಯ ನೀವೊಂದು ಬಹಳ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇರಿ ನಾನು ವೀರಪ್ಪ ಮೊಯ್ಲಿ ಅವರನ್ನ ನಿಮ್ಮ ಎಕ್ ಸಿ ಎಂ ನ ಸಂದರ್ಶನ ಮಾಡ್ತಿದ್ದೆ ಕಾಂಗ್ರೆಸ್ ಹಿರಿಯ ನಾಯಕರು ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ ಅಪೋಸಿಷನ್ ವೀಕ್ ಅಂತ ಕೇಂದ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ ಅಪೋಸಿಷನ್ ಪಾರ್ಟಿ ವೀಕ್ ನರೇಂದ್ರ ಮೋದಿ ಎದುರಿಸುವಂತ ನಾಯಕರು ನಿಮ್ಮಲ್ಲಿ ಆಗ್ಲಿಲ್ಲ ಅದು ಅಂತ ಈಗ ನಿಮ್ಮಲ್ಲಿ ನೀವು ಹೇಳ್ತಿದ್ದೀರಿ ಸರ್ವೆ ಗಿರ್ವೆ ಆಚೆ ಈಚೆ ಅಂತ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮಲ್ಲಿ ಈ ಕ್ಷಣದವರೆಗೂ ಸಹ ಅರವತ್ತರಿಂದ ಎಪ್ಪತ್ತು ಕ್ಷೇತ್ರಗಳಲ್ಲಿ ನಾನು ಸಿದ್ದರಾಮಯ್ಯ ಕ್ಯಾಂಡಿಡೆಟ್ಟು ನಾನು ಡಿ ಕೆ ಶಿವಕುಮಾರ್ ಕ್ಯಾಂಡಿಡೆಟು ಒಂದು ಒಂದು ಗುಂಡಿ ಆಗದ್ಬಿಟ್ಟು ಒಂದು ತಿಂಗಿನ ಗಿಡ ಇಡಬೇಕು ಇಟ್ರೆ ಬರ್ತಾವ ನಿಮ್ಮಲ್ಲಿ ಆ ಥರ ಸಮಸ್ಯೆ ಇದೆಯಾ ಇಲ್ಲವೋ ಈಗ ನಮ್ಮ ಇದೆ ನಮ್ಮಲ್ಲಿ ನಾನು ಡಿ ಕೆ ಫಾಲೋವರು ನಾನು ಸಿದ್ದರಾಮಯ್ಯ ಅವರು ಫಾಲೋವರು ನನಗೆ ಬಿ ಫಾರ್ಮ್ ಕೊಡ್ತಾರೆ ನನಗೆ ಬಿ ಫಾರಂ ಕೊಡ್ತಾರೆ ಅಂತ ಹೇಳ್ತಾರೆ ಪಾರ್ಟಿಲಿ ಈ ಪಾರ್ಟಿ ಮೇಲೆ ಅವ್ರ ಹಿಂಬಾಲಕರು ಇರಲೇಬೇಕು ಫಾಲೋವರ್ಸ್ ಇರಲೇಬೇಕು ಮನೆಯ ಮೇಲೆ ಅಣ್ಣ ತಮ್ದಿರ್ಗೆ ಬರ್ತದೆ ಒಂದ್ ಮನೇಲಿ ಅಣ್ಣ ತಮ್ದಿರ್ಗೆ ಗಲಾಟಿ ಬರ್ತದೆ ಇನ್ ಪಾರ್ಟಿಲ್ ಬರೋಲ್ದ ಅದನ್ನೇ ಕೂತಿ ನಮ್ಮ ನಾಯಕರುಗಳು ಕೂತಿಯ ಬಗೆಹರಿಸಿ ಅವ್ರನ್ನ ಒಂದು ಡಿಸ್ಸನ್ ತಗೊಂಡು ಅವ್ರಿಗೆ ಒಟ್ಟು ಹೋಗ್ರಪ್ಪ ನೀವು ಇಂಥವ್ರು ಟಿಕೆಟ್ ಕೊಡ್ತೀವಿ ಅಂತ ಅವ್ರಿಗೆ ಚುನಾವಣೆ ಎದುರ್ಸಕ್ ಹೋಗ್ತಾರೆ ನೀವು ಸಸಿ ಇದ್ದಾಗ್ಲೇ ಒಂದ್ ವಾರಕ್ಕೆ ಕಿತ್ಬಿಟ್ರೆ ಬೇರೆ ಕರೆ ಇಟ್ಕೋಬಹುದು ಒಂದ್ ಸ್ವಲ್ಪ ಬೆಳೆದ್ ಬಿಟ್ರೆ ಕಿತ್ರು ಅದು ಹೋಗ್ಬಿಡ್ತದೆ ಇದು ಹೋಗ್ಬಿಡ್ತದೆ ಬಟ್ ಆದಷ್ಟು ಬೇಗ ಮಾಡ್ತೀರಾ ಅದನ್ನ ಅದನ್ನ ಈಗ ಶೀಘ್ರದಲ್ಲಿ ಇನ್ನೊಂದು ತಿಂಗಳು ಒಳಗಡೆ ಮಾಡ ನಮ್ಮ ಇವತ್ತಿನ ಮಾಹಿತಿ ನೋಡಿದ ಪ್ರಕಾರ ಕೆಪಿಸಿಸಿ ವಲಯದಲ್ಲಿ ಈ ಮುಂದಿನ ತಿಂಗಳಲ್ಲಿ ಅದನ್ನ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಸಿಎಂ ಆಗಬೇಕು ಇವತ್ತು ರಾಜ್ಯದ ಜನತೆ ಬಯಸ್ತಾ ಇರೋದು ತಳಮಡ್ತಲ್ಲಿ ಇರ್ತಕ್ಕಂಥವ್ರು ಕಡು ಬಡವರು ಮಧ್ಯಮ ವರ್ಗದವರು ನಿರ್ಗತಿಕರು ಬಯಸ್ತಾ ಇರ್ತಕ್ಕಂಥ ಏಕೈಕ ನಾಯಕ ಅಂದ್ರೆ ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇಡೀ ರಾಜ್ಯದ ಜನತೆ ಮತ್ತೆ ಇಲ್ಲಿ ಇರ್ತಕ್ಕಂಥ ಯಾರು ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ ಇವರೆಲ್ಲರ ಆಸೆ ಇರೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಷ್ಟು ಲಿಡಲ್ ಗೆಲ್ತಾರೆ ಸಿದ್ದರಾಮಯ್ಯ ನಿಂತ್ಕೊಂಡ್ರೆ ಒಣ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ತರ್ಟಿ ಫೈವ್ ಟು ಟು ತರ್ಟಿ ಫೈವ್ ಇಂದ ಫಿಫ್ಟಿ ತನಕನು ಲೀಡಲ್ ಗೆಲ್ತಾರೆ ಕಳೆದ ಬಾರಿ ಇನ್ನೂ ಲೀಡ್ ಜಾಸ್ತಿ ಇತ್ತಲ್ಲ ಲೀಡ್ ಜಾಸ್ತಿ ಇತ್ತು ಸಾವಿರದ 58613 ರಲ್ಲಿ ನಮ್ಮ ಶಾಸಕರು ಗೆದ್ದಿದ್ರು ಸರ್ ಹೋದ್ ಬಾರಿ 70000 ಲೀಡ್ ಅಲ್ಲಿ ಗೆಲ್ತಾರ ಸರ್ 70000 ಗೆಲ್ತಾರ ನಮ್ಮ ಪ್ರಕಾರ ನಮ್ಮ ಪ್ರಕಾರ ಇವತ್ತು ನಿಟ್ಟಲ್ಲಿ ಕೆಲಸ ಮಾಡ್ತಿರೋದು ಹಿಂದೆ ಯತಿન્દ્ર ಸಿದ್ದರಾಮಯ್ಯನವರು ಮೊದಲನೇ ಬಾರಿ ವರಣಾ ಕ್ಷೇತ್ರಕ್ಕೆ ಶಾಸಕರ ಸಂದರ್ಭದಲ್ಲಿ ಐ ಅರವತ್ತು ಸಾವಿರ ಮತದ ಮತ ಮತದಲ್ಲಿ ಗೆಡದ ಗೆದ್ದಿದಾರ ಲೀಡಲ್ಲಿ ಇವತ್ತು ನಾವು ಕೆಲಸ ಮಾಡ್ತಿರೋದ್ರ ವರ್ಣಾ ಕ್ಷೇತ್ರದಲ್ಲಿ ನಮ್ಮ ನಾಯಕರು ಒಂದು ಲಕ್ಷ ಲೀಡಲ್ಲಿ ಗೆಲ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಒಂದು ರಾಜ್ಯದ ನಂಬರ್ ಒನ್ ಶಾಸಕರಾಗಿ ನಮ್ಮ ವಿಧಾನಸೌಧ ಕಳಿಸ್ಬೇಕು ಅನ್ನೋದು ನಮ್ಮ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಆಸೆ ಆ ಒಂದು ಅಭಿಪ್ರಾಯ ಮತ್ತು ನಮ್ಮ ಪಕ್ಷ ಪಕ್ಷದ ಒಬ್ಬ ಮತದಾರರು ನಮ್ಮ ಪಕ್ಷದ ಮುಖಂಡರುಗಳನ್ನ ಅಭಿಪ್ರಾಯ ಒಂದು ಲಕ್ಷ ಲೀಡಲ್ಲಿ ನಮ್ಮ ನಾಯಕರನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ರಾಜ್ಯದ ನಂಬರ್ ಒನ್ ಶಾಸಕರಾಗಿ ಮಾಡ್ಬೇಕು ಅನ್ನೋದೇ ಇಲ್ಲಿ ಶಾಸಕರು ಇನ್ನೂರ ಇಪ್ಪತ್ನಾಕು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಇದ್ದಾರೆ ಆದ್ರೆ ಇಲ್ಲಿ ನಮ್ ಜನಪ್ರಿಯ ಶಾಸಕರು ನಂಬರ್ ಒನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ವಾರದಲ್ಲಿ ಮೂರರಿಂದ ನಾಲ್ಕು ದಿನ ಜನಗಳಿಗೆ ಲಭ್ಯ ಆಗ್ತಾರೆ ಇಲ್ಲಿ ಕ್ಷೇತ್ರ ಜನಸಂಪರ್ಕ ಮುಗಿಸಿ ಹೋದ್ರು ಕೂಡ ಅಲ್ಲೂ ನೂರಾರು ಮಂದಿ ಕಾಯ್ಕೊಂಡಿರ್ತಾರೆ ಅವ್ರನ್ನೂ ಅಟೆಂಡ್ ಮಾಡ್ತಾರೆ ಮಾರ್ನಿಂಗು ಅಷ್ಟೇ ಈವ್ನಿಂಗು ಅಷ್ಟೇ ದಿನನಿತ್ಯ ಜನ ಕೈ ಸಿಗೋಂತ ಶಾಸಕ ಅಂತಂದ್ರೆ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಎಸ್ ವೀಕ್ಷಕರೇ ನೋಡಿದ್ರಿ ನಮ್ಮ ಬೆಳಗ್ಗೆಯಿಂದ ವರುಣಾ ಗ್ರಾಮದಿಂದ ಶುರುವಾಗಿ ವರುಣಾ ಕ್ಷೇತ್ರದ ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟೆ ಸಿದ್ದರಾಮಯ್ಯ ಉಂಡಿಗೂ ಕೂಡ ಭೇಟಿ ಕೊಟ್ಟಿದೆ ಅವರ ಫ್ಯಾಮಿಲಿಯವ್ರನ್ನ ಮತ್ತೆ ಅಲ್ಲಿನ ಕಾರ್ಯಕರ್ತರ ಎಲ್ಲರೂ ಕೂಡ ಮಾತಾಡ್ಸೆ ಸಿದ್ದರಾಮಯ್ಯವ್ರು ಇಲ್ಲಿಗೆ ಬರಬೇಕು ಅಂತ ಒಂದಷ್ಟು ಒತ್ತಾಸೆಯನ್ನು ವ್ಯಕ್ತಪಡಿಸಿದ್ರು ಇನ್ನು ಇಲ್ಲಿನ ಗ್ರಾಮಸ್ಥರು ಮತ್ತೆ ಇಲ್ಲಿ ಸೇರಿದವರಲ್ಲ ಏನು ಅಂದ್ರೆ ಸಿದ್ದರಾಮಯ್ಯ ಅವರು ಎಲ್ಲಿದ್ರು ಗೆಲ್ತಾರೆ ಯತಿಂದ್ರ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬೆಸ್ಟ್ ಎಮ್ ಎಲ್ ಎ ಕೆಲಸ ಮಾಡ್ತಾವ್ರೆ ಹಗ್ಲು ರಾತ್ರಿ ಜನಗಳ ಜೊತೆ ಇರ್ತಾರೆ ಸತೀಂದ್ರ ಗೆಲ್ತಾರೆ ಅನ್ನೋದು ಇವರ ಅಭಿಪ್ರಾಯ ಅದೊಂದು ಪಾಯಿಂಟು ಎರಡನೇ ಪಾಯಿಂಟ್ ಏನು ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದ್ರೆ ಒಂದ್ ಲಕ್ಷ ಲೀಡಲ್ ಗೆಲ್ಸಿವಿ ಅನ್ನೋದು ಇವರ ಅಭಿಪ್ರಾಯ ಆಮೇಲೆ ಏನು ಬಹುತೇಕ ಇಲ್ಲಿ ಅವರು ಕೆಲವರು ಕಾನ್ಫಿಡೆನ್ಸ್ ಎಲ್ಲಿಂದ ಕಂಡ್ರ್ ಗೆಲ್ತಾರೆ ಇಲ್ಲಿಗೆ ಬರ್ಲಿ ಬಂದಿಲ್ಲ ಅಂದ್ರೆ ಹೊರ್ಗಡೆ ಗೆಲ್ತಾರೆ ಜೊತೆಗೆ ಬಿಜೆಪಿ ಬಿಜೆಪಿ ಹೋದ್ ಬಾರಿ ಏನ್ ಬಿಜೆಪಿಗೆ ಮಾಡಿದ್ರು ಬಿಜೆಪಿ ಮಾಡಿದಂತ ಮತದಾರನೇ ಸಿದ್ದರಾಮಯ್ಯನವರು ಒಣ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಸಿದ್ದರಾಮಯ್ಯನವರೇ ಬರಬೇಕು ಅಂತ ಇವತ್ತಿನ ಪರಿಸ್ಥಿತಿಲಿ ಅವ್ರ ಆಸೆ ಇದೆ ಎಸ್ ಬಿಜೆಪಿ ಕಾರ್ಯಕರ್ತರು ಹೇಳ್ತಾರೆ ಇಲ್ಲಿ ಬರಲಿ ಅಂತ ಇದೆ ಅಂತ ಬಟ್ ಇವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತಾ ಇರೋದು ಬಿ ಜೆ ಸಿಕ್ಕ ಮಾತ್ರ ಅದನ್ನು ಕೂಡ ಪಬ್ಲಿಷ್ ಮಾಡ್ತೀನಿ ಒಂದು ವಿಚಾರ ಮತ್ತು ಇನ್ನೂರು ಇಪ್ಪತ್ನಾಲ್ಕರಲ್ಲಿ ನಾವು ನೂರೈವತ್ತು ಸೀಟನ್ನು ಗೆದ್ದು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗೊಂದಲ ಅಂತ ಬಂದಾಗ ಈ ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೋತೀವಿ ಅದೆಲ್ಲ ಮಾಧ್ಯಮಗಳ ಒಂದಷ್ಟು ಸೃಷ್ಟಿ ಅಂತ ಕೆಲವ್ರು ಹೇಳ್ತಾರೆ ಈ ಗೋ ಅಲ್ಲ ಕೆಲವೊಂದು ವಿಚಾರದಲ್ಲಿ ಅದನ್ನ ನಾವು ಸರಿ ಮಾಡ್ಕತ್ತೀವಿ ಅನ್ನೋ ಮಹನ ವಿಷಯನು ಕೂಡ ಹೇಳ್ತಾರೆ ಬಟ್ ಮುಂದಿನ ಮುಖ್ಯಮಂತ್ರಿಯಿಂದ ಬಂದಾಗ ಬಹುತೇಕ ಜನರ ಅಭಿಪ್ರಾಯ ಸಿದ್ದರಾಮಯ್ಯ ಅಂತಿದೆ ನಾವು ಅದನ್ನ ಹೇಳ್ತೀವಿ ಅಂತ ಇವರ ಅಭಿಪ್ರಾಯ ಬಟ್ ಫೈನಲಿ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಟ್ ಕಾಂಗ್ರೆಸ್ಸಿಗರು ವರುಣಾ ಕ್ಷೇತ್ರದಲ್ಲಿ ಬಹಳ ಹುಮ್ಮಸ್ಸಲ್ಲಿದ್ದಾರೆ ಸಿದ್ದರಾಮಯ್ಯನವರು ಬಂದ್ರೆ ಕಾರ್ಯಕರ್ತರೇ ಅವ್ರನ್ನ ಗೆಲ್ಸ್ತೀವಿ ಈಗ ಆಗ್ಲೇ ಹೇಳಿದೆ ಇನ್ನೂರ್ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ದುಡಿಬೇಕು ಅವರು ನಮ್ ಕ್ಷೇತ್ರಕ್ಕೆ ಅವರು ಕ್ಯಾನಸ್ ಬರೋದೇ ಬೇಡ ನಾವು ಕಾರ್ಯಕರ್ತರೇ ನಿಂತು ಅವ್ರನ್ನ ಗೆಲ್ಸ್ತೀವಿ ಎಸ್ ವರುಣಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅವ್ರ ನಾಮಿನೇಷನ್ ಫೈಲ್ ಮಾಡ್ ಮನೇಲಿ ಕೂತ್ಕೊಂಡ್ರೆ ಬೇರೆ ಕಡೆ ಪ್ರಚಾರಕ್ಕೆ ಹೋದ್ರು ಪರವಾಗಿಲ್ಲ ವರುಣಾದಲ್ಲಿ ನಾವು ಗೆಲ್ಲಿಸ್ತೀವಿ ಅನ್ನೋದು ಇವರೆಲ್ಲರ ಅಭಿಪ್ರಾಯ ಏನ್ ಆರ್ ತಿಂಗಳಲ್ಲಿ ಹೊಸ ಸರ್ಕಾರ ಬಂದಿರ್ತದೆ ರಾಜ್ಯದಲ್ಲಿ ಇನ್ನು ನೂರ ಎಂಬತ್ತು ದಿನದ ಈ ರಾಜಕೀಯ ರಣಕಣ ಯಾವ್ಯಾವಾಗ ಯಾವ್ಯಾವ ಕಡೆ ತಿರುಗುತ್ತೋ ಗೊತ್ತಿಲ್ಲ ಏನೇ ವರುಣಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಹುಮ್ಮಸ್ಸು ಲೆಕ್ಕಾಚಾರ ನಿರೀಕ್ಷೆ ದೊಡ್ಡದಾಗಿದೆ ಎಲ್ಲವೂ ಕೂಡ ಹುಸಿ ಆಗದ್ ಬೇಡ ಅವ್ರ ನಿರೀಕ್ಷೆ ಈಡೇ ಇರಲಿ ಅಂತ ಆಶಿಸ್ತಾ ಮತ್ತಷ್ಟು ಹಳ್ಳಿಗಳಿಗೆ ಹೋಗ್ತೀನಿ ಜನಗಳು ಮಾತಾಡ್ತೀನಿ ಧನ್ಯವಾದ ನಿಮ್ಮ ಪ್ರಕಾರ ವರ್ಣದಲ್ಲಿ ರಾಜಕೀಯ ಲೆಕ್ಕಾಚಾರ ಏನು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಯಾವ ಪಾರ್ಟಿ ಎಷ್ಟು ಗೆಲ್ಲುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ